ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಗೆ ನಾನು ಛಾಯಾ, ನಿಮ್ಮನ್ನೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ NEP ಸಿಲೆಬಸ್ ಬಂದರೆ ಫಸ್ಟ್ BSc ಅವ್ರಿಗೆ ಓವರ್ಆಲ್ ಡೆವಲಪ್ಮೆಂಟ್ ಆಗಲಿ, 360 ಡಿಗ್ರಿ ಡೆವಲಪ್ಮೆಂಟ್ ಆಗಲಿ ಅಂತ ನಾನ್ ಕೆಮಿಸ್ಟ್ರಿ ಸ್ಟೂಡೆಂಟ್ಸನ್ನು ಕೆಮಿಸ್ಟ್ರಿ ತೊಗೋಬೋದು ಅಂತ ಒಂದು ಸಬ್ಜೆಕ್ಟ್ನ ಇಟ್ಟಿದ್ದಾರೆ. ಅದಕ್ಕೆ ಓಪನ್ ಎಲೆಕ್ಟಿವ್ ಅಂತ ಹೇಳ್ತಾರೆ. ನೀವೇನಾದರೂ ಕೆಮಿಸ್ಟ್ರಿ ಇನ್ ಡೈಲಿ ಲೈಫ್ ತೊಗೊಂಡಿದ್ದರೆ ಅದರದ್ದು ವೀಡಿಯೋಸ್ ನಾನೀಗ ಸದ್ಯಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 13 ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 14ನೇ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ಎಪಿಸೋಡಲ್ಲಿ ನಾನು ಆಲ್ಕೋಹಾಲಿಕ್ ಬಿವರೇಜಸ್, ಟಾಡಿ ಅಂತ ಕರೀತಾರೆ ಅಥವಾ ನೀರಾ ಅಂತ ಕರೀತಾರೆ ಅಥವಾ ಆಲ್ಕೋಹಾಲಿಕ್, ಇದರಲ್ಲಿ ಯಾವುದನ್ನು ಅವರು ಅಡಲ್ಟ್ರೆಂಟಾಗಿ ಯೂಸ್ ಮಾಡ್ತಾರೆ, ಯಾಕೆ ಯೂಸ್ ಮಾಡ್ತಾರೆ, ಹೇಗೆ ತೆಗಿತಾರೆ, ಇದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಗೊತ್ತಿದೆ ಆಲ್ಕೋಹಾಲಿಕ್ ಬಿವರೇಜಸ್ ಅಂತಂದರೆ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಲಾರ್ಜ್ಲಿ ಏನಾಗುತ್ತೆ, ಎಥೆನಾಲ್ ಅಂತ ಹೇಳ್ತೀವಿ ಅದಿರುತ್ತೆ. ಅದರಲ್ಲಿ ಬೇರೆ ಬೇರೆ ಕ್ವಾಂಟಿಟಿನಲ್ಲಿ ನಿಮಗೆ ಆಲ್ಕೋಹಾಲ್ ಇರ್ತಾ ಹೋಗುತ್ತೆ. ಹಾಗಾಗಿ ಅದಕ್ಕೆ ಬೇರೆ ಬೇರೆ ನೇಮ್ಸ್ನ ಅವರು ಕೊಡ್ತಾ ಹೋಗ್ತಾರೆ. ಬ್ರ್ಯಾಂಡಿ, ವಿಸ್ಕಿ, ರಮ್, ಜಿನ್, ಅದೇ ಥರ ಬೇರೆ ಬೇರೆ ನೇಮ್ಸ್ನ, ಓಡ್ಕ ಆ ಥರದ ಪಿಸ್ಕೋ, ಹಾಗೆ ಬೇರೆ ಬೇರೆ ನೇಮ್ಸ್ನ ಕೊಡ್ತಾ ಹೋಗ್ತಾರೆ. ಎಲ್ಲದರಲ್ಲೂ ಎಥೆನಾಲ್ ಇರುತ್ತೆ, ಆದರೆ ಕ್ವಾಂಟಿಟಿ ಏನಾಗಿರುತ್ತೆ ಅದರದ್ದು ಕಡಿಮೆ ಇರುತ್ತೆ ಅಥವಾ ಜಾಸ್ತಿ ಇರುತ್ತೆ. ಆ ಬೇಸಸ್ ಮೇಲೆ ಅದಕ್ಕೆ ಬೇರೆ ಬೇರೆ ನೇಮ್ಸ್ನ ಅವರು ಕೊಡ್ತಾ ಹೋಗ್ತಾರೆ. ಅದೇ ರೀತಿ ನ್ಯಾಚುರಲ್ ಆಗಿ ಅಂತಂದರೆ ಇಂಡಸ್ಟ್ರಿಯಲಲ್ಲಿ ಮಾಡಿದಲ್ಲೇ ಗಿಡದಿಂದ ತೆಗೆಯುವಂಥದ್ದು, ವೆಜಿಟೇಷನಿಂದ ಬರುವಂಥದ್ದು ಎರಡು, ಅದರಲ್ಲಿ ಎರಡನ್ನು ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ಟಾಡಿ ಅಂತ ಕರೀತಾರೆ ಅದನ್ನು ಮಾತ್ರ ಪಾಮ್ ಟ್ರೀಯಿಂದ ತೆಗಿತಾರೆ, ಪಾಮ್ ವೈನ್ ಅಂತಲೇ ಕರೀತಾರೆ ಅದನ್ನು. ಇನ್ನೊಂದನ್ನು ನೀರಾ ಅಂತ, ಇದು ತೆಂಗಿನ ಇದರಿಂದ ಹೇಳ್ತಾರೆ. ಇದನ್ನು ಕೆಲವರು ಆಲ್ಕೋಹಾಲಿಕ್ ಅಂತ ಹೇಳ್ತಾರೆ, ಕೆಲವರು ನಾನ್ ಆಲ್ಕೋಹಾಲಿಕ್ ಅಂತ ಹೇಳ್ತಾರೆ. ಇಟ್ಸ್ ಎ ಕಾಂಟ್ರವರ್ಸಿ. ನೀರಾ ಅನ್ನೋದು ತೆಂಗಿನ ಎಣ್ಣೆಯಿಂದ ತೆಗಿತಾರೆ, ಹಂಗೆ ತೆಂಗಿನ ಮರದಿಂದ ತೆಗಿತಾರೆ. ಅದು ಸ್ವೀಟ್ ಆಗಿರುತ್ತೆ, ಅದು ಆಲ್ಕೋಹಾಲ್ ಇರಲ್ಲ ಅಂತ ಹೇಳ್ತಾರೆ, ಕೆಲವರು ಆಲ್ಕೋಹಾಲಿಕ್ ಇರುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಟಾಡಿ ಅನ್ನೋದನ್ನು ಕಮರ್ಷಿಯಲಿ ಸಿಕ್ಕೋಲ್ಲ ನಿಮಗೆ, ವೆರಾಸ್ ಈ ನೀರಾ ಅನ್ನೋದು ಕಮರ್ಷಿಯಲಿ ನಿಮಗೆ ಸಿಗ್ತಾ ಹೋಗುತ್ತೆ, ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಅದು ನಿಮಗೆ ಸಿಗ್ತಾ ಹೋಗುತ್ತೆ. ಅವೆರಡಕ್ಕಿರೋ ಡಿಫ್ರೆನ್ಸ್ ಏನು ಅಂತಂದರೆ ಎರಡೂ ಏನಾಗುತ್ತೆ, ಫರ್ಮೆಂಟೇ ಅದರಲ್ಲೇ ಬರುತ್ತೆ ಫ್ರಮ್ ದಿ ಪ್ಲ್ಯಾಂಟ್ ಎಕ್ಸ್ಟ್ರಾಕ್ಟ್ ಓನ್ಲಿ. ಆದರೆ ಒಂದು ಟಾಡಿ ಅನ್ನೋದು ಏನಾಗುತ್ತೆ, ಪಾಮ್ ಅಂದರೆ ಈಚಲು ಮರ ಅಂತ ಏನು ಹೇಳ್ತೀವಲ್ಲ, ಈಚಲು ಮರದಿಂದ ತೆಗೆದಿರೋವಂಥ ಹಾಲು ಇದೆಯಲ್ಲ ಅಥವಾ ಅದು ಫರ್ಮೆಂಟೆಡ್ ಲಿಕ್ವಿಡ್ ಇದೆಯಲ್ಲ, ಅದಕ್ಕೆ ಅವರೇನಂತ ಕರೀತಾರೆ, ಟಾಡಿ ಅಂತ ಕರೀತಾರೆ. ಯೂಶಲಿ ಇದನ್ನು ಅದು ಏನು ಆಲ್ಕೋಹಾಲು ಅಥವಾ ನೀವು ಏನಿದ್ದೀನಿ ನಾನು ಹೇಳಿದ್ನಲ್ಲ, ಅದು ಬ್ರ್ಯಾಂಡೆಡ್ ಏನೇನು ಕಮರ್ಷಿಯಲಿ ಸಿಗುತ್ತಲ್ಲ ಅದಕ್ಕೆ ಈಕ್ವಲೆಂಟಾಗಿ ಇದನ್ನು ಯೂಸ್ ಮಾಡ್ತಾರೆ. ಅಲ್ಲಿ ಏನು ಸಿಗುತ್ತಲ್ಲ, ಬ್ರೈನ್ ರಿಫ್ರೆಶ್ಮೆಂಟ್ ಆಗಿರ್ಬೋದು, ನಿಮಗೆ ಅಲ್ಲಿ ಏನು ಎಕ್ಸೈಟ್ಮೆಂಟ್ ಸಿಗುತ್ತಲ್ಲ ಅದೇ ಎಕ್ಸೈಟ್ಮೆಂಟು ಅಥವಾ ರಿಫ್ರೆಶಿಂಗು ಇಲ್ಲೂ ಸಿಗುತ್ತೆ. ಆದರೆ ಅದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ, ಇದು ಇನ್ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಹಾಗಾಗಿ ಟಾಡಿನ ಯೂಸ್ ಮಾಡ್ತಾರೆ. ಇಟ್ಸ್ ನ್ಯೂಟ್ರಿಯೇಟಿವ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಶುಗರ್ ಆ್ಯಂಡ್ ಈಸ್ಟ್ ಪ್ರೆಸೆಂಟ್ ಇನ್ ಇಟ್. ಅಗೇನ್ ಯಾವ ಗಿಡದಿಂದ ತೆಗಿತಾ ಇದ್ವಿ, ಹೇಗಿದೆ ಅದ್ರ ಮೇಲೆ ಅದು ಡಿಪೆಂಡೆಂಟ್ ಆಗುತ್ತೆ. ಅಗೇನ್ ಈ ಟಾಡಿನ ಕೆಲವೊಂದು ಪರ್ಟಿಕ್ಯುಲರ್ಲಿ ಕೇರಳ ಇಟ್ಸು ಅವ್ರೇನು ಮಾಡ್ತಾರೆ ಅಂದರೆ ಕೆಲವೊಂದು ಫುಡ್ ಐಟಮ್ಸ್ಗೂ ಅಥವಾ ಅವ್ರದ್ದೇನು ಕ್ಯುಸಿನ್ನ ಪ್ರಿಪೇರ್ ಮಾಡ್ತಾರಲ್ಲ ಅದರಲ್ಲೂ ಅವರು ಅದನ್ನು ಯೂಸ್ ಮಾಡ್ತಾರೆ. ಇಟ್ಸ್ ನಾಟ್ ಎ ನ್ಯೂ ಥಿಂಗ್. ಅದೇ ಥರ ನೀರಾ ಅನ್ನೋದನ್ನು ಏನು ಮಾಡ್ತಾರೆ ಅಂದರೆ ಇದು ಫರ್ಮೆಂಟೆಡ್ ಲಿಕ್ವಿಡ್ ಓನ್ಲಿ, ಇಟ್ ಈಸ್ ಟ್ಯಾಪ್ಡ್ ಫ್ರಮ್ ದಿ ಕೋಕೋನಟ್ ಟ್ರೀ. ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಪ್ಲೆಸೆಂಟ್ ಸ್ಮೆಲ್ಲಿಂಗ್ ಇರುತ್ತೆ, ಸ್ವೀಟ್ ಆಗಿರುತ್ತೆ. ಟಾಡಿ ಈಸ್ ಎ ಪೇಲ್ ಫ್ರೋದಿ ಲಿಕ್ವಿಡ್ ವಿತ್ ಎ ಕ್ಯಾರೆಕ್ಟರಿಸ್ಟಿಕ್ ಅರೋಮಾ ಆ್ಯಂಡ್ ಸ್ಲೈಟ್ಲಿ ಅಸಿಡಿಕ್ ಟೇಸ್ಟ್. ಈ ಟಾಡಿ ಅನ್ನೋದು ಏನಿರುತ್ತಲ್ಲ ಅದೇನಾಗಿರುತ್ತೆ ಅಂದರೆ ಸ್ವಲ್ಪ ಹುಳಿ ಇರುತ್ತೆ, ಅದು ಬೈಟರಿಕ್ ಆ್ಯಸಿಡ್ ಇರುತ್ತೆ ಹಾಗಾಗಿ ಅದು ಹುಳಿ ಇರುತ್ತೆ. ಆದರೆ ನೀರಾ ಅಂತ ಏನು ಕನ್ಸಿಡರ್ ಮಾಡ್ತೀವಲ್ಲ ಅದು ಅಷ್ಟು ಹುಳಿ ಇರಲ್ಲ ಅಂತ ಹೇಳ್ತಾರೆ. ಓಕೆ, ಇದನ್ನು ಹೇಗೆ ತೆಗಿತಾರೆ ನಾನು ಆ ಚಿತ್ರದಲ್ಲಿ ತೋರಿಸಿದೆ ನೋಡಿ. ಇಲ್ಲಿ ಪಾಮ್ ವೈನ್ ಅಂತ ಏನು ಕರಿತೀವಿ, ಟಾಡಿ ಅಂತ ಏನು ಕರಿತೀವಿ. ಈ ಥರ ಗಿಡದಲ್ಲಿ ಮರಕ್ಕೆ ಏನು ಮಾಡಿರ್ತಾರೆ, ಮಡಕೆಗಳು ಅಥವಾ ಕುಡಿಕೆಗಳನ್ನ ಹಾಕಿರ್ತಾರೆ, ಅದನ್ನು ಕಲೆಕ್ಟ್ ಮಾಡಿಕೊಂಡು ಫಿಲ್ಟರ್ ಮಾಡಿಕೊಂಡು ಅದನ್ನು ಕೊಡ್ತಾ ಹೋಗ್ತಾರೆ. ಇದೇನಾಗುತ್ತೆ ಅಂದರೆ ಫರ್ಮೆಂಟೇಷನ್ ಆಗುತ್ತೆ. ಫರ್ಮೆಂಟೇಷನ್ ಆದಾಗ ನಿಮ್ಗೆ ಏನಾಗುತ್ತೆ, ಹುಳಿ ಬರುತ್ತೆ, ಅದನ್ನು ನಾನು ಹೇಳಿದಂಗೆ ಬೈಟರಿಕ್ ಆ್ಯಸಿಡ್ ಅಂತ ಇರುತ್ತೆ. ಆ ಆ್ಯಸಿಡ್ ಏನಾಗುತ್ತೆ ಅಂತಂದರೆ ಫರ್ಮೆಂಟ್ ಆಗ್ತಾ ಹೋಗುತ್ತೆ, ಹುಳಿ ಆಗ್ತಾ ಹೋಗುತ್ತೆ. ಹುಳಿ ಆಗ್ತಾ ಹೋದಾಗ ಏನಾಗುತ್ತೆ ಅಂದರೆ ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಫ್ರೆಶ್ ಆಗಿದ್ದಾಗ 3% ಆಲ್ಕೋಹಾಲ್ ಇರುತ್ತೆ ಫಸ್ಟ್ 68 ಅವರ್ಸು, ಅದನ್ನು ಹಾಗೆ ಇಟ್ಟರೆ ಏನಾಗುತ್ತೆ ಅಂದರೆ ಅದು 5-8% ನಿಮಗೆ ಆಲ್ಕೋಹಾಲ್ ಅದರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ನೀವು ಹಳೇದು ಆಗ್ತಾ ಇದ್ದಂಗೆ ಏನಾಗ್ತಾ ಹೋಗುತ್ತೆ ಅಂದರೆ ಇಟ್ ಈಸ್ ಅನ್ಸೂಟಬಲ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಫರ್ಮೆಂಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆಲ್ಕೋಹಾಲ್ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಥರ ನೀರಾ ಅನ್ನೋದು ಏನು ಮಾಡ್ತಾರೆ, ಇದನ್ನು ಅಗೇನ್ ಐ ದೇರ್ ಇಸ್ ಎ ಲಾಟ್ ಆಫ್ ಕಾಂಟ್ರವರ್ಸಿ. ಆಲ್ಕೋಹಾಲಿಕ್ ಅಂತ ಕೆಲವರು ಹೇಳ್ತಾರೆ, ನಾನ್ ಆಲ್ಕೋಹಾಲಿಕ್ ಅಂತ ಕೆಲವರು ಹೇಳ್ತಾರೆ. ಇದನ್ನು ಕೋಕೋನಟ್ ಟ್ರೀಯಿಂದ ತೆಗಿತಾರೆ, ಸ್ವೀಟ್ ಆಗಿರುತ್ತೆ, ಪ್ರೂವನ್ ಹೆಲ್ದಿ ಡ್ರಿಂಕ್ ಅಂತ ಇದನ್ನು ಅವರು ಮಾಡ್ಕೊಳ್ತಾರೆ.
ನಾನು ಹೇಳ್ದಂಗೆ ಟಾಡಿನ ಏನು ಮಾಡ್ತಾರೆ, ಇನ್ಎಕ್ಸ್ಪೆನ್ಸಿವ್ ಆಗಿದೆ ಕಂಪೇರ್ ಟು ದಿ ಕಮರ್ಷಿಯಲ್ ಬ್ರ್ಯಾಂಡ್ಸು, ಹಂಗಾಗಿ ಟ್ರೆಡಿಷ್ನಲಿ ಪ್ರಿಪೇರ್ ಮಾಡ್ಕೋಬೋದು. ಹಂಗಾಗಿ ಏನು ಮಾಡ್ತಾರೆ, ಇದನ್ನು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಕೋಕೋನಟ್ ಟ್ರೀಯಿಂದನೂ ಕಲೆಕ್ಟ್ ಮಾಡ್ಬೋದು, ಪಾಮ್ ಟ್ರೀಯಿಂದನೂ ಅದನ್ನು ಕಲೆಕ್ಟ್ ಮಾಡ್ತಾರೆ. ಸಿನ್ಸ್ ಇಟ್ ಹ್ಯಾಸ್ ಎ ಲಾಟ್ ಆಫ್ ಡಿಮ್ಯಾಂಡ್, ಡಿಮ್ಯಾಂಡ್ ಇರೋದಕ್ಕೋಸ್ಕರ ಏನು ಮಾಡ್ತಾರೆ, ಅಥವಾ ನಿಮಗೆ ಪಾಮ್ ಟ್ರೀಸ್ ಇರ್ಬೋದು ಕೋಕೋನಟ್ ಟ್ರೀಸು ಅಷ್ಟು ಜಾಸ್ತಿ ಇಲ್ದಿದ್ದಾಗ ಇದನ್ನು ಏನು ಮಾಡ್ತಾರೆ ಅವರು, ಅಡಲ್ಟ್ರೆಂಟ್ ಮಾಡ್ತಾರೆ. ಎಲ್ಲೆಲ್ಲಿ ನಿಮಗೆ ಅದರಲ್ಲಿ ಏನೋ ಹೆಲ್ದಿ ಆಸ್ಪೆಕ್ಟ್ ಇದೆ, ಜನ ಅದಕ್ಕೆ ಮುಗಿ ಬೀಳ್ತಿದ್ದಾರೆ ಅಂದ ತಕ್ಷಣ ಅವ್ರೇನು ಮಾಡ್ತಾರೆ, ದೇ ವಿಲ್ ಗೋ ಫಾರ್ ಆಲ್ಟರ್ನೇಟಿವ್. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಟೇಸ್ಟ್ ಆಗಿರ್ಬೋದು, ಅದೇ ಥರ ಸ್ಮೆಲ್ ಆಗಿರ್ಬೋದು, ಅದೇ ಥರ ನಿಮಗೆ ಸ್ಟಿಮ್ಯುಲೆಂಟ್ ಥರ ಆ್ಯಕ್ಟ್ ಮಾಡೋವಂಥದ್ದು ಅಥವಾ ನಿಮಗೆ ಎಕ್ಸೈಟ್ಮೆಂಟ್ ಕೊಡೋವಂಥದ್ದು ಇದೆಯಾ ಅಂತ ನೋಡಿದಾಗ, ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ, ಕ್ಲೋರಾರ್ ಹೈಡ್ರೇಟ್ ಅಂತ ಹೇಳ್ತಾರೆ, ಅದನ್ನು ಆ್ಯಡ್ ಮಾಡ್ತಾರೆ. ಯಾಕೆಂದರೆ ಕಮರ್ಷಿಯಲಿ ನಿಮಗೆ ಕಮರ್ಷಿಯಲ್ ಬ್ರ್ಯಾಂಡ್ಸು ಎಕ್ಸ್ಪೆನ್ಸಿವ್ ಆಗುತ್ತೆ, ಇದು ಇನ್ಎಕ್ಸ್ಪೆನ್ಸಿವ್ ಆಗುತ್ತೆ, ಬಟ್ ಎಲ್ಲ ಕಡೆ ಸಿಕ್ಕೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅಥವಾ ಅದನ್ನು ಒಂದು 80% ಹಾಕಿದ್ರೆ ಇದೊಂದು 20% ಆ ರೀತಿಯಾಗಿ ಕ್ಲೋರಲ್ ಹೈಡ್ರೇಟ್ನ ಅವ್ರು ಏನು ಮಾಡ್ತಾರೆ, ಆ್ಯಡ್ ಆಗಿ ಹೋಗ್ತಾರೆ. ಈ ಕ್ಲೋರಾಲ್ ಹೈಡ್ರೇಟ್ ಇಸ್ ಎ ಟಾಡಿ ಅಡಲ್ಟ್ರೇಟ್, ಇದನ್ನು ಏನು ಮಾಡ್ತಾರೆ, ಅಡಲ್ಟ್ರೆಂಟ್ ಆಗಿ ಯೂಸ್ ಮಾಡ್ತಾರೆ. ಇದು ನಾನ್ ಬಾರ್ಬಿಟ್ರೇಟ್ ವಿತ್ ಸೆಡಿಟಿವ್ ಆ್ಯಕ್ಷನ್ ಇನ್ ಕಾಮನ್ ಅಡಲ್ಟ್ರೆಂಟ್ ಇನ್ ಟೇಡಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ಟಾಡಿನಲ್ಲಿರೋದು ಏನು ಅಂದರೆ ಬ್ಯೂಟರಿಕ್ ಆ್ಯಸಿಡ್ ಇರುತ್ತೆ, ಅದು ಇಲ್ದೇ ಇರೋ ಅಂಥದ್ದು ಇದು ಕೆಮಿಕಲ್ಲು. ಇದು ಏನು ಮಾಡುತ್ತೆ ಅಂದರೆ ಸೆಡಿಟಿವ್ ಥರ ಆ್ಯಕ್ಟ್ ಮಾಡುತ್ತೆ. ಅಂದರೆ ಸೆಡಿಟಿವ್ ಅಂದರೆ ಏನು, ಮೊಬ್ಬು ಬರುವಂಥದ್ದು, ಆ್ಯಕ್ಟಿವ್ ಇಲ್ದಿರೋವಂಥದ್ದು, ವಿಡ್ರಾಯಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ, ಅದು ಆಗುತ್ತೆ. ಇದು ತುಂಬ ನಾವು ಜಾಸ್ತಿ ತಗೊಳ್ತಾ ಹೋದರೆ ಲಿವರ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಟ್ ಹ್ಯಾಸ್ ಇಟ್ಸ್ ಓನ್ ಡಿಸ್ಅಡ್ವಾಂಟೇಜ್ ಅಂತ. ಈ ಕ್ಲೋರಾಲ್ ಹೈಡ್ರೇಟ್ನ ರೆಗ್ಯುಲೇಟ್ ಮಾಡಿದರೆ ಅಥವಾ ಸಮ್ ಇದನ್ನ ಅದಕ್ಕೆ ನಾನು ಏನು ಮಾಡಬೇಕಾಗತ್ತೆ, ಒಂದು ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡ್ನ ಯೂಸ್ ಮಾಡಿಕೊಂಡು ಇದು ಇದೆಯಾ ಇಲ್ವಾ ಟಾಡಿನಲ್ಲಿ, ನನಗೆ ಆ ಕೆಮಿಕಲ್ನ ಆ್ಯಡ್ ಮಾಡಿದಾರಾ ಇಲ್ವಾ, ವಿಚ್ ಇಸ್ ಅನ್ ಆಡ್, ಅದನ್ನು ನಾನು ಐಡೆಂಟಿಫೈ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂದರೆ, ನಾನು ಡಿಫ್ರೆಂಟ್ ಕ್ಲೋರಾಲ್ ಹೈಡ್ರೇಟ್ನ ನಾನು ಏನು ಮಾಡ್ತಾ ಹೋಗ್ತೀನಿ, ಬೇರೆ ಬೇರೆ ಅಮೌಂಟ್ನ ನಾನು ಏನು ಮಾಡ್ತಾ ಹೋಗ್ತೀನಿ, ತೊಗೊಳ್ತಾ ಹೋಗ್ತೀನಿ. ತೊಗೊಂಡು ಅದನ್ನು ಬೇರೆ ಬೇರೆ ಟೆಸ್ಟ್ ಟ್ಯೂಬ್ಗಳಲ್ಲಿ ಹಾಕ್ತಾ ಹೋಗ್ತೀನಿ, ಒಂದು 5 ml ಇರ್ಬೋದು, 10 ml ಇರ್ಬೋದು, ಹಾಗೆ ಮೈಕ್ರೋಗ್ರಾಮ್ಸ್ಗಳಲ್ಲಿ ಅದ್ರ ಪ್ರಕಾರ ನಾನು ಏನು ಮಾಡ್ತಾ ಹೋಗ್ತೀನಿ, ಪ್ರಿಪೇರ್ ಮಾಡ್ತಾ ಹೋಗ್ತೀನಿ. ಅದಕ್ಕೆಲ್ಲ ಡಿಸ್ಟಿಲ್ ವಾಟರ್ ಹಾಕ್ತೀನಿ, ಅದಾದಮೇಲೆ ಎಲ್ಲದಕ್ಕೂ 7 ml ಪಿರಿಡಿನ್ ಹಾಕ್ತೀನಿ, 1 ml NaOH ಹಾಕ್ತೀನಿ, ಶೇಕ್ ಮಾಡಿಬಿಟ್ಟು ಅದನ್ನು ಏನು ಮಾಡ್ತೀನಿ ನಾನು, ವಾಟರ್ ಬಾತಲ್ 80 degrees ಫೈವ್ ಮಿನಿಟ್ಸು ಹೀಟ್ ಮಾಡಿ ಕೂಲ್ ಮಾಡ್ತೀನಿ. ಪಿಂಕ್ ಕಲರ್ ಏನಾದರೂ ಬಂತು ಅಂತಂದರೆ ಅದನ್ನೇನು ಮಾಡ್ತೀನಿ ಅಂತಂದರೆ ಫಿಲ್ಟರ್ ಮಾಡ್ಕೊಳ್ತೀನಿ. ಫಿಲ್ಟರ್ ಪೇಪರ್ ಮೇಲೆ ನಾನೇನು ಮಾಡಿ ತೊಗೊಂಡು ಆ ಕಲರ್ ಇಸ್ ಮೆಷರ್ಡ್, ಸಿನ್ಸ್ ಇಟ್ಸ್ ಎ ಕಲರ್ ಸ್ಯಾಂಪಲ್ ಬಂದಿರೋದಕ್ಕೋಸ್ಕರ ಸ್ಪೆಕ್ಟ್ರೋಫೋಟೋಮೀಟರ್ನ ಯೂಸ್ ಮಾಡಿ ಅಥವಾ ಕಲರಿ ಮೀಟರ್ನ ಯೂಸ್ ಮಾಡಿಕೊಂಡು ನಾನೇನು ಮಾಡ್ತಾ ಹೋಗ್ತೀನಿ ಅಂದರೆ ಕ್ಲೋರಾಲ್ ಹೈಡ್ರೇಟ್ ಇದೆ, ಪಿಂಕ್ ಕಲರ್ ಬಂದಿದೆ ಅಂದ ತಕ್ಷಣ ಕ್ಲೋರಾಲ್ ಹೈಡ್ರೇಟ್ ಇದೆ, ಇನ್ ವಾಟ್ ಪರ್ಸೆಂಟೇಜ್ ಇಟ್ ಈಸ್ ಪ್ರೆಸೆಂಟ್, ಅದನ್ನು ನಾನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಈಗ ಅನ್ನೋನ್ ಸ್ಯಾಂಪಲ್ ನೋನ್ ಸ್ಯಾಂಪಲ್ಗಳನ್ನ ಒಂದಷ್ಟು ತೊಗೊಂಡು ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕೆ ಅನ್ನೋನ್ ಸ್ಯಾಂಪಲ್ ಜೊತೆಗೆ ಕಂಪೇರ್ ಮಾಡಿ ಡಿಸ್ಅಡ್ವಾಂಟೇಜಸ್, ಅದು ಸೆಡಿಟಿವ್ ಆಗೋ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ, ಹಾಗಾಗಿ ಇಲ್ಲ. ಅದೇ ರೀತಿ ಈ ಆಲ್ಕೋಹಾಲಿಕ್ ಬಿವ್ರೇಜಸ್ ಏನಿದೆಯಲ್ಲ, ಅದರಲ್ಲಿ ನಾವು ಮೀಥೈಲ್ ಆಲ್ಕೋಹಾಲ್ನ ನಾವು ಆ್ಯಸ್ ಎ ಪಾರ್ಟ್ ಆಫ್ ದಿ ಫರ್ಮೆಂಟೇಷನ್ ಬೇಕು ಅಂತ ಆ್ಯಡ್ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ ಏನಾಗುತ್ತೆ, ಎಲ್ಲ ಆಲ್ಕೋಹಾಲಿಕ್ ಬಿವ್ರೇಜಸ್ಸಲ್ಲಿ ಸ್ಮಾಲ್ ಕ್ವಾಂಟಿಟಿ ಆಫ್ ಮೆಥನಾಲ್ ಇರುತ್ತೆ. ನಾವು ಆಲ್ಕೋಹಾಲಿಕ್ ಬಿವ್ರೇಜಸ್ ಅಂದರೆ ಅಲ್ಲಿರುವಂಥ ಆಲ್ಕೋಹಾಲ್ ಯಾವುದು ಅಂದರೆ ಎಥನಾಲ್ ಇರುತ್ತೆ. ಸೊ ಎಥನಾಲ್ ಜೊತೆಗೆ ಮೆಥನಾಲ್ ಆಗಿಬಿಡುತ್ತೆ. ಈ ಮೆಥನಾಲ್ ಏನು ಮಾಡುತ್ತೆ ಅಂತಂದರೆ ಸ್ಮಾಲ್ ಕ್ವಾಂಟಿಟಿಲಿ ಇದ್ದಾಗ ಇಟ್ಸ್ ಓಕೆ, ಅದು ಜಾಸ್ತಿ ಅಮೌಂಟ್ ಆದಾಗ ಅಗೇನ್ ದಟ್ ಕ್ಯಾನ್ ಬಿ ಆ್ಯಡ್ ಆಸ್ ಎ ಅಡಲ್ಟ್ರೆಂಟ್ ಫಾರ್ ದಿ ಎಥನಾಲ್, ಬಟ್ ಅದು ಇಟ್ ಮೇ ಲೀಡ್ಸ್ ಟು ಫೇಟಲ್ ಅಥವಾ ಇದು ಡೆತ್ ಥರನೂ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ನಮ್ಮ ಕಾಂಪೌಂಡಲ್ಲಿ ಯಾಕೆ ನಾವು ಈ ಟಾಡಿಗಾಗಲಿ ಅಥವಾ ಈ ಲೋಕಲಲ್ಲಿ ಮಾಡೋ ಅಂಥದ್ದು ಬಟ್ಟಿ ಅಂತ ಏನು ಹೇಳ್ತಾರಲ್ಲ, ಅದಕ್ಕೆ ಯಾಕೆ ಹೋಗಬಾರ್ದು, ತೊಗೊಳೋದಾದರೆ ಆಲ್ಕೋಹಾಲಿಕ್ ಬಿವ್ರೇಜಸ್ ಬೇಕು ಅಂತಂದರೆ ಬ್ರ್ಯಾಂಡೆಡ್ಗೆ ಯಾಕೆ ಹೋಗಿ ಅಂತ ಹೇಳ್ತಾರೆ ಅಂತಂದರೆ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್. ಅಲ್ಲಿ ಕರೆಕ್ಟಾಗಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಆ ಮೆಥನಾಲ್ ಏನಾದರೂ ಸ್ಮಾಲ್ ಕ್ವಾಂಟಿಟಿ 25-30 microliters ಇದ್ರೂ ಏನು ಮಾಡುತ್ತೆ, ಇಟ್ ಮೇ ಲೀಡ್ ಟು ಫೇಟಲ್ ಡೆತ್ ಆಗ್ಬೋದು. ಇಮಿಡಿಯೇಟ್ಲಿ ನನಗೆ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಸರಿ ಇಲ್ದಿರಲಿಲ್ಲ. ನಾವು ಮುಂಚೆ ಈಗೆಲ್ಲ ಕಡಿಮೆ ಆಗಿದೆ, ನಾವು ಮುಂಚೆ ಸಣ್ಣವರೆಲ್ಲ ಇದ್ದಾಗ ತುಂಬ ಹೇಳ್ತಿದ್ರು ಬಟ್ಟೆ ಇಳಿತಿದ್ರು, ಅದನ್ನು ಕುಡಿದ್ರು, ಎಷ್ಟೊಂದು ಜನ ಸತ್ತೋದ್ರು ಅಂತೆಲ್ಲ ಹೇಳ್ತಾ ಇದ್ರು, ಬಟ್ ಈಗ ಆ ಥರದ್ದೆಲ್ಲ ಇಲ್ಲ. ಸೊ ಹಂಗಾಗಿ ಏನು ಮಾಡ್ತಾರೆ, ಇಂಡಸ್ಟ್ರಿಯಲ್ಲಿ ಸಿಕ್ಕುವಂಥದ್ದು ಕಮರ್ಷಿಯಲ್ ಸಿಕ್ಕುವಂಥದ್ದು ಚೀಪ್ ರೇಟ್ದು ಇದ್ದಾವೆ, ಹಾಗಾಗಿ ಅದಕ್ಕೆ ಹೋಗಿ ಅವ್ರು ಏನು ಮಾಡ್ತಾ ಹೋಗ್ತಾರೆ, ತೊಗೊಳ್ತಾ ಹೋಗ್ತಾರೆ. ಬಟ್ ಮೀಥೈಲ್ ಆಲ್ಕೋಹಾಲ್ ಇಟ್ ಮೆಂಟ್ ಇನ್ ಆಲ್ ದಿ ಆಲ್ಕೋಹಾಲಿಕ್ ಬಿವ್ರೇಜಸ್. ಆಗೇನಾದರೂ ಜಾಸ್ತಿ ಆಯಿತು ಅಂದರೆ ಇಟ್ ಮೇ ಲೀಡ್ ಟು ಫೇಟಲ್, ಅದು ಡೆತ್ ಆಗ್ಬೋದು. ಸೊ ಅದ್ರಲ್ಲಿ ಇದೆಯಾ ಇಲ್ವಾ ಅಂತ ಹೆಂಗೆ ಚೆಕ್ ಮಾಡಬೇಕು, ನನಗೆ ಆಲ್ಕೋಹಾಲಿಕ್ ಬಿವ್ರೇಜಸ್ ಇದೆ ಅದ್ರಲ್ಲಿ ಮೆಥನಾಲ್ ಇದೆಯಾ ಇಲ್ವಾ ಅನ್ನೋದಕ್ಕೆ ನಾನೇನು ಮಾಡಿದ್ರು, ಸೋಡಿಯಂ ಡೈಕ್ರೋಮೇಟ್ ಟೆಸ್ಟ್ನ ಮಾಡಿ ಅದನ್ನು ಐಡೆಂಟಿಫೈ ಮಾಡ್ಕೋಬೋದು. ಹೇಗೆ ಮಾಡಬೇಕು ಅಂತಂದರೆ 8 ml
ಸೋಡಿಯಂ ಡೈಕ್ರೋಮೇಟು, 4 ml ಸಲ್ಫ್ಯೂರಿಕ್ ಆ್ಯಸಿಡ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್, ಆ ಮಿಕ್ಸ್ಚರ್ನ ತೊಗೊಂಡು ಆ ಮಿಕ್ಸ್ಚರ್ನ ಒಂದು ಟೆಸ್ಟ್ ಟ್ಯೂಬಲ್ ತೊಗೊಂಡು ಅದಕ್ಕೆ ನಾನೇನು ಮಾಡ್ತೀನಿ, ಆಲ್ಕೋಹಾಲ್ ಹಾಕ್ತೀನಿ. ಆಲ್ಕೋಹಾಲ್ ಹಾಕಿ ಚೆನ್ನಾಗಿ ಅದನ್ನು ಏನು ಮಾಡ್ತೀನಿ, ಸ್ವಿರಿಲ್ ಮಾಡ್ತೀನಿ, ಚೆನ್ನಾಗಿ ಅದನ್ನು ಶೇಕ್ ಮಾಡ್ತೀನಿ. ಶೇಕ್ ಮಾಡಿಬಿಟ್ಟು ಸ್ಮೆಲ್ ನೋಡ್ತೀನಿ, ಇರಿಟೇಟಿಂಗ್ ಬರ್ತಾ ಇದೆಯಾ, ಮೆಥನಾಲ್ ಸ್ಮೆಲ್ ಬರ್ತಾ ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡಿಕೊಂಡು, ಅಲ್ಲೇನಾದರೂ ಮೆಥನಾಲ್ ಸ್ಮೆಲ್ ಬರ್ತಾ ಇದೆ ಅಂದರೆ ಮೆಥನಾಲ್ ಇದೆ. ಬಿಕಾಸ್ ಮೆಥನಾಲ್ ವಿಲ್ ಗೋ ಇನ್ ಟು ಇಟ್ಸ್ ಓನ್ ಡಿಸ್ಟಿಂಕ್ಟ್ ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ ಇರುತ್ತೆ, ಅದು ಇದೆಯಾ ಇಲ್ವಾ ಅಂತ. ಪಂಜೆಂಟ್ ಇರಿಟೇಟಿಂಗ್ ಸ್ಮೆಲ್ ಬರ್ತಾ ಇದೆ ಅಂತಂದರೆ ಅವಾಗ ಏನಾಗುತ್ತೆ ಅಂತಂದರೆ, ಐ ಆಮ್ ಗೋಯಿಂಗ್ ಟು ಸೇ ದಟ್ ಇಟ್ ದಿಸ್ ಕಾಂಪೌಂಡ್ ಕಂಟೈನ್ಸ್ ಎ ಮೆಥನಾಲ್ ಅಂತ. ಆಮೇಲೆ ಅದನ್ನು ಎಸ್ಟಿಮೇಷನ್ ಮಾಡಿ ಎಷ್ಟು ಮೆಥನಾಲ್ ಇದೆ ಅಂತ ನಾನು ಐಡೆಂಟಿಫೈ ಮಾಡ್ಬೋದು. ಈ ರೀತಿಯಾಗಿ ಈ ಬ್ರಿವರೇಜಸ್, ನ್ಯಾಚುರಲ್ ಬ್ರಿವರೇಜಸ್ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಬ್ರಿವರೇಜಸ್ ಆಗಿರ್ಬೋದು, ಅದರಲ್ಲಿ ನಮಗೆ ಕೆಮಿಕಲ್ಸ್ನ ಅವ್ರು ಏನು ಮಾಡ್ತಾರೆ, ಆ್ಯಸ್ ಆನ್ ಅಡಲ್ಟ್ರೆಂಟ್ ಆ್ಯಡ್ ಮಾಡ್ತಾರೆ. ವಿ ಹ್ಯಾವ್ ಟು ಬಿ ವೆರಿ ಫುಲ್ ವಿತ್ ದೋಸ್ ಥಿಂಗ್ಸ್. ಅಗೇನ್ ಇಲ್ಲಿ ಒಂದು ಕೊಟೇಶನ್ ಹೇಳೋದಾದರೆ, ಬಿಕಾಸ್ ಆಲ್ಕೋಹಾಲ್ ಟೇಸ್ಟ್ ಬೆಟರ್ ದ್ಯಾನ್ ಟಿಯರ್ಸ್ ಅಂತ ಹೇಳ್ತಾರೆ. ಸೊ ನಿಮಗೆ ತುಂಬ ದುಃಖ ಆದಾಗ, ತುಂಬ ನೋವು ಇದ್ದಾಗ ಏನು ಮಾಡ್ತಾರೆ, ತುಂಬ ಜನ ಕುಡಿತಾರೆ ಅದನ್ನು. ಯಾಕೆ ಅದಕ್ಕೆ ಅಡಕ್ಟಿವ್ ಆಗ್ತಾರೆ, ಯಾಕೆ ಅದಕ್ಕೆ ಹೋಗಿ ಬೀಳ್ತಾರೆ ಅನ್ನೋದಕ್ಕೆ, ಆಲ್ಕೋಹಾಲ್ ಟೇಸ್ಟ್ ಏನು ಮಾಡ್ತಾ ಇದೆ, ನಮ್ಮ ಕಣ್ಣೀರಿಗಿನ್ನ ಅದು ಟೇಸ್ಟಿಯಾಗಿರುತ್ತೆ. ಹಂಗಾಗಿ ಕಣ್ಣೀರನ್ನ ಒರೆಸ್ಕೊಳ್ಳೋಕ್ಕೋಸ್ಕರ, ಆ ಕಣ್ಣೀರು ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಆಲ್ಕೋಹಾಲ್ನ ತಗೊಳ್ತಾರೆ ಅಂತ ಹೇಳ್ತಾರೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.